ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಹವ್ಯಕ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಉದ್ದಿನ ಮುದ್ದೆ ಮತ್ತೆ ಶುಂಠಿ ಚಟ್ನಿಯನ್ನು ಮಾಡ್ತೇನೆ ಅದಕ್ಕೆ ನಾನು 1 ಕಪ್ ಉದ್ದಿನ ಬೇಳೆಯನ್ನು ತಗೊಂಡಿದ್ದೇನೆ ಇದನ್ನ ನಾನು 1 ಗಂಟೆ ನೆನೆಸಿ ಇಟ್ಕೊಳ್ತೇನೆ ಈಗ ಉದ್ದು 1 ಗಂಟೆಗಳ ಕಾಲ ನೆಂದಿದೆ ಇದನ್ನ ನಾನು ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ತೇನೆ ಹಾಗೆ ನಾನು ಪೆಟ್ಟಿನ ರವೆ ತಗೊಂಡಿದ್ದೇನೆ ಇದನ್ನು ನಾನು ಒಂದು 5 ನಿಮಿಷ ಹುರಿದುಕೊಳ್ಳುತ್ತೇನೆ ಈಗ ಈ ಉದ್ದಿನ ಮುದ್ದೆಗೆ ಒಂದು ಮಸಾಲೆನ ರುಬ್ಬಿಕೊಳ್ಳೋಣ ಒಂದು 8 ಮೆಣಸ್ ಜೀರಿಗೆ ಹಾಕ್ತಾ ಇದ್ದೇನೆ ಅರಿಶಿನ ಪುಡಿ ತುರ್ದಿಟ್ಕೊಂಡಿರೋಂತ ಶುಂಠಿನ ಹಾಕ್ತಾ ಇದ್ದೇನೆ ಇಂಗನ್ ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕಿ ತರಿ ತರಿಯಾಗಿ ರುಬ್ಬಿಕೊಂಡು ಬರ್ತೇನೆ ಈಗ ನಾನು ಉದ್ದನ್ನ ಬೀಸಿ ಇಟ್ಕೊಂಡಿದ್ದೇನೆ ಇದಕ್ಕೆ ನಾನು 5 ನಿಮಿಷ ಹುರಿದಿರೋಂತ ರವಾನ ಸೇರಿಸ್ತೇನೆ ಮತ್ತೆ ಈ ಮಸಾಲಾ ಪೇಸ್ಟ್ ಅನ್ನು ಸೇರಿಸ್ತೇನೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳುತ್ತೇನೆ ಈಗ ನಮ್ಮ ಉದ್ದಿನ ಮುದ್ದೆಯ ಹಿಟ್ಟು ರೆಡಿ ಆಯ್ತು ಈ ಉದ್ದಿನ ಮುದ್ದೆಯನ್ನು ಹಬೆಯಲ್ಲಿ ಬೇಯಿಸುತ್ತೇವೆ ಅಂದ್ರೆ ಇಡ್ಲಿ ತರ ಬೇಯಿಸ್ಕೊಳ್ಳಬೇಕು ಅದಕ್ಕಾಗಿ ನಾನು ನೀರನ್ನು ಬಿಸಿಗಿಟ್ಟಿದ್ದೇನೆ ನಾನು ಇಲ್ಲಿ ಬಾಳೆ ಎಲೆಯನ್ನು ತಗೊಂಡಿದ್ದೇನೆ ಇದಕ್ಕೆ ಏನು ಮಾಡ್ತೇನೆ ಅಂದ್ರೆ ಸ್ವಲ್ಪ ಎಣ್ಣೆ ಹಚ್ಚಿಕೊಳ್ಳುತ್ತೇನೆ ಬಾಳೆ ಎಲೆಯ ಹಿಂಭಾಗ ಹಾಗೆ ಎಲ್ಲ ಬಾಳೆ ಎಲೆಗೂ ಎಣ್ಣೆ ಹಚ್ಚಿಕೊಳ್ಳುತ್ತೇನೆ ಈ ಹಿಟ್ಟನ್ನು ತಗೊಂಡು ಹಿಟ್ಟನ್ನು ಚೆನ್ನಾಗಿ ಹರಡಿಕೊಂಡು ಈ ಬಾಳೆ ಎಲೆಯ ಇನ್ನೊಂದು ಭಾಗ ಇರುತ್ತಲ್ವ ಅದರ ತಗೊಂಡು ಇಲ್ಲಿ ಮುಚ್ಚಿಬಿಟ್ರೆ ಆಯ್ತು ಪಾತ್ರೆ ಒಳಗಡೆ ಹಾಕೊಳ್ತೇನೆ ಹಾಗೆ ನಾನು ಉಳಿದದ್ದನ್ನೆಲ್ಲ ಮಾಡ್ಕೊಳ್ತೇನೆ ಈಗ ಇದನ್ನು ಬೇಯಿಸ್ಲಿಕ್ಕೆ ಇಡೋಣ ನೀರು ಕುದಿತಾ ಇದೆ ಒಂದು ಪ್ಲೇಟನ್ನು ಒಳಗಡೆ ಹಾಕ್ತೇನೆ ಈಗ ನಾವು ಈ ಹಸಿ ಉದ್ದಿನ ಮುದ್ದೆಯನ್ನು ಬೇಯಿಸ್ಲಿಕ್ಕೆ ಇಡೋಣ ಹಿಟ್ಟು ಬಿಸ್ಕೊಂಡಿದ್ದೀವಲ್ವ ಅದನ್ನು ಹುಳಿ ಬರಲಿಕ್ಕೆ ಅಂತ ಇಡೋ ಹಾಗಿಲ್ಲ ತಕ್ಷಣ ರುಬ್ಬಿ ಮಾಡ್ಕೊಳ್ಳುವಂಥದ್ದು ಇದನ್ನು ಮಧ್ಯಮ ಉರಿಯಲ್ಲಿ 40 ನಿಮಿಷ ಬೇಯಿಸ್ಕೊಳ್ಳೋಣ ಈಗ ನಾವು ಶುಂಠಿ ಚಟ್ನಿಯನ್ನು ಮಾಡೋಣ ಎಣ್ಣೆ ಹಾಕೊಳ್ತಾ ಇದ್ದೇನೆ ಇದನ್ನು ಬ್ಯಾಡಗಿ ಮೆಣಸನ್ನು ಸ್ವಲ್ಪ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ಶುಂಠಿಯನ್ನು ಹಾಕ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಹುಳಸೆ ಹಣ್ಣು 3/4 ಕಪ್ ತೆಂಗಿನಕಾಯಿ ತುರಿ ಹುರಿದಿರೋ ಶುಂಠಿ ಒಣಮೆಣಸು ಮತ್ತು ಸಾಸಿವೆ ಕಾಳನ್ನು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕಿ ರುಬ್ಬಿಕೊಂಡು ಬರ್ತೇನೆ ಚಟ್ನಿ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಈ ಚಟ್ನಿಗೆ ಒಗ್ಗರಣೆ ಏನು ಬೇಡ ನಮ್ಮ ಶುಂಠಿ ಚಟ್ನಿ ರೆಡಿ ಇದೆ ನಾನು ಇದನ್ನು 40 ನಿಮಿಷ ಬೇಯಿಸ್ಕೊಂಡೆ ಇದು ಬೆಂದಿದೆ ನೋಡಿ ಬಾಳೆ ಎಲೆ ತನ್ನಿಂದ ತಾನೇ ಬಿಟ್ಕೊಂಡು ಬರ್ತದೆ ಆಗ ಅಂದ್ಕೊಳ್ಬೇಕು ಇದು ಬೆಂದಿದೆ ಅಂತ ಈಗ ನಮ್ಮ ಉದ್ದಿನ ಮುದ್ದೆ ಮತ್ತು ಶುಂಠಿ ಚಟ್ನಿ ರೆಡಿ ಇದೆ ಇದನ್ನು ಈ ಥರ ಬಿಚ್ಕೊಂಡು ನೋಡಿ ಹೀಗೆ ಕೊಬ್ಬರಿ ಎಣ್ಣೆ ಮತ್ತು ಶುಂಠಿ ಚಟ್ನಿ ಜೊತೆ ತಿಂತೇವೆ